ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಷಾ ಚೇತನ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬಾ ನಿಮಗೆ ಬೆನಿಫಿಟ್ ಆಗುವಂಥ ಟಿಪ್ಸ್ಗಳು ಹಾಗೆ ಹೇರ್ ಕೇರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಎಂಡ್ ಮಾಡಿದೆ ಈ ವಿಡಿಯೋನ ಫುಲ್ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ವಾಂಗಿಬಾತ್ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ತಿಂಡಿಗೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ತುಂಬ ಈಸಿಯಾಗಿ ಮಾಡ್ತೀನಿ, ಆ್ಯಂಡ್ ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿ ಬೇಗ ಬೇಗ ಮಾಡ್ತೀನಿ. ನಾನಿಲ್ಲಿ ಕ್ಯಾಪ್ಸಿಕಮ್ನ ಎತ್ತಿಟ್ಕೊಂಡಿದ್ದೆ. ಸೊ ಅದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದೇ ಎಣ್ಣೆಯಲ್ಲಿ ನಾನು ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಎಣ್ಣೆನ ನೀವು ಮತ್ತೆ ತೆಗೆಯೋದೇನು ಬೇಡ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ವಾಂಗಿಬಾತಿಗೆ ಬದನೆಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಬದನೆಕಾಯಿನ ತುಂಬ ತೆಳುವಾಗಿ ಹೆಚ್ಚಿಟ್ಕೊಂಡ್ರೆ ಬೇಗ ಬೇಯುತ್ತೆ. ಸೊ ಯಾರಿಗೆಲ್ಲ ಟೈಮ್ ಇರಲ್ಲ, ಸೊ ಇದನ್ನು ಪಟಾಪಟ್ ಅಂತ ಮಾಡ್ಬೋದು ಒಂದು 5 ನಿಮಿಷದಲ್ಲಿ. ಸೊ ಎಲ್ಲ ರೆಡಿ ಇದ್ದರೆ ನಿಮಗೆ ಪಟ್ ಅಂತ ರೆಡಿ ಆಗುತ್ತೆ. ಸೊ ಲಂಚ್ ಬಾಕ್ಸಿಗೆ ತುಂಬಾ ಒಂದು ಈಸಿ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಬ್ಯಾಚುಲರ್ಸ್ ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ. ಸೊ ಹುಣಸೆ ರಸನ ಹಾಕೋತಾ ಇದ್ದೀನಿ, ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ, ಹಾಗೆ ಇಲ್ಲಿ ವಾಂಗಿಬಾತ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ವಾಂಗಿಬಾತ್ ಪೌಡ್ರನ್ನ ನಮ್ಮ ಅಮ್ಮ ಊರಿಂದ ಕಳಿಸ್ತಾರೆ. ಸೊ ಅಮ್ಮ ಅಂದರೆ ನಮ್ಮತ್ತೆ ಮಾಡಿ ಕಳಿಸ್ತಾರೆ. ನಾನು ನೆಕ್ಸ್ಟು ಒಂದ್ಸಲ ತೋರಿಸ್ತೀನಿ ನಿಮಗೆ ವಾಂಗಿಬಾತ್ ಪೌಡ್ರನ್ನ ಯಾವ ರೀತಿ ಮಾಡ್ಕೋಬೋದು ಈಸಿಯಾಗಿ ಅನ್ನೋದು ಕೂಡ. ಇಷ್ಟನ್ನೂ ಹಾಕಿ ಕುದಿಯೋಗ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಕೂಡ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇದು ಇವಾಗ ಕುದ್ದಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಸೊ ಜಾಸ್ತಿ ಎಣ್ಣೆನೂ ಕುಡಿಯೋದಿಲ್ಲ ಇದು, ಆದರೆ ಟೇಸ್ಟಿಗೆ ಎಣ್ಣೆ ಹಾಕೋದ್ರೇ ತುಂಬ ಚೆನ್ನಾಗಿರುತ್ತೆ. ಸೊ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಮಾಡಿಕೊಟ್ರೆ ಅಟ್ರಾಕ್ಟಿವ್ ಆಗಿಯೂ ಇರುತ್ತೆ ಮಕ್ಕಳಿಗೆ, ಹಾಗೆ ಒಂದು ಲಂಚ್ ಬಾಕ್ಸ್ಗೆ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಫಸ್ಟು ಅನ್ನನ ಮಾಡಿಟ್ಕೊಂಡಿದ್ದೆ. ರೈಸ್ನ ಮಾಡಬೇಕಾದ್ರೆ ನೀವು ರೈಸ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಹಾಕೋದ್ರಿಂದ ತುಂಬ ಉದುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದು ಕೂಡ ಒಂದು ಟಿಪ್ಪು, ನೀವು ಕೂಡ ಫಾಲೋ ಮಾಡಿ. ಯಾವುದೇ ರೀತಿ ಅಂಟೋದಿಲ್ಲ, ತುಂಬಾ ಒಂದು ಉದುದ್ರಾಗಿ ತುಂಬ ಚೆನ್ನಾಗಿ ತಿಂಡಿಗಳಿಗೆ ಈ ರೀತಿ ಉದುದ್ರಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಜಾಸ್ತಿ ಫ್ರೈ ಮಾಡೋದು ಬೇಡ, ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿದ್ರೇ ಅದು ಟೇಸ್ಟು ಸಿಗೋದು. ಸೊ ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ನವರಾತ್ರಿ ಆಗಿರೋದ್ರಿಂದ ನಮ್ಮ ಅಪಾರ್ಟ್ಮೆಂಟಲ್ಲಿ ಸೊ ಮಲಗೋದೆ 1 ಗಂಟೆ 2 ಗಂಟೆ ಆಗುತ್ತೆ. ಮಲಗೋದ್ರಿಂದ ಸ್ವಲ್ಪ ಲೇಟೇ ಆಗುತ್ತೆ ಎದ್ದೇಳೋದು. ಸೊ ನನ್ನ ಮಗ ಇನ್ನೂ ಮಲಗಿದ್ದಾನೆ, ಆಲ್ರೆಡಿ 9 o'clock ಆಗಿದೆ. ಸೊ ಯಾಕೆ ಲೇಟಾಗಿ ಮಲಗ್ತೀವಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ತಿಂಡಿ ರೆಡಿಯಾಗಿದೆ, ಸೊ ನಾವು ಕೂಡ ತಿನ್ಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಆಮೇಲೆ ಅವನು ಇದ್ಮೇಲೆ ತಿನ್ನಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಫ್ರೆಂಡ್ಸ್, ತಿಂಡಿ ತಿಂತಾ ಇದ್ದೀವಿ. ಸೊ ನನ್ನ ಹಸ್ಬೆಂಡ್ಗೆ ಕೇಳ್ತಾ ಇದ್ದೀನಿ ಟೇಸ್ಟ್ ಹೆಂಗಿದೆ ಅಂತ. ನೋಡೋಣ ಏನು ಹೇಳ್ತಾರೆ, ಹೆಂಗಿದೆ ಟೇಸ್ಟು? ಸೂಪರ್ ಅಂತೆ. ಸೊ ಕ್ಲಿಯರ್ ಆಗಿತ್ತು, ಬಟ್ ಇವಾಗ ಒಂದೇ ಒಂದು ಆಗಿಬಿಟ್ಟಿದೆ. ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ. ಕಡಿಮೆ ಆಗಿದೆ 2 ದಿನಕ್ಕೇ. ಸೊ ನಾನು ನಿಮಗೆ ಬ್ಯೂಟಿ ಟಿಪ್ಸ್ಗಳನ್ನ ಹೇಳ್ತಾ ಇರ್ತೀನಿ, ನೀವು ಅದನ್ನು ಫಾಲೋ ಮಾಡಿ. ಖಂಡಿತ ನಿಮಗೆ ಪಿಂಪಲ್ಸ್ ಯಾರಿಗೆ ಇದ್ದರೂ ಕಡಿಮೆ ಆಗುತ್ತೆ. ಆಗಿದೆ ವಾಂಗಿಬಾತು, ಸೊ ತಿನ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೂಡ ತಿಂಡಿ ತಿಂದು ಬೇಗ ಬೇಗ ನನ್ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮಗ ಎದ್ಬಿಟ್ಟು ಬಂದಿದ್ದಾನೆ. ಸೊ ನೋಡಿ ಅವತಾರ ಯಾವ ರೀತಿ ಅಂತ. ನನ್ನ ಸ್ಲಿಪ್ಪರ್ ಹಾಕ್ಕೊಂಡು ಮೇಲೆ ಹತ್ಬಿಟ್ಟು ಅವನು ಓಡಾಡಬೇಕಂತೆ. ಅವನು ಸ್ಲಿಪ್ಪರ್ ಹಾಕ್ಕೊಳ್ಳೋ ಅಂದರೆ ಹಾಕೋತಾ ಇಲ್ಲ. ಸೊ ನಂದೇ ಬೇಕಂತೆ ಅವನಿಗೆ. ಅದು ಹತ್ಬೇಕಾದ್ರೆ ಉದುರೋಗ್ತಾ ಇದೆ. ಸೊ ಅವನಿಗೆ ಅದನ್ನ ಹಾಕ್ಕೊಂಡೇ ಹತ್ಬೇಕು ಅಂತ. ಅವನು ಎಷ್ಟು ಹಠ ಮಾಡ್ತಾನೆ, ಎಷ್ಟು ತರಲೆ ಮಾಡ್ತಾನೆ ನೀವೇ ನೋಡ್ತಿರ್ಬೋದು. ಒಳ್ಳೆ ಕಾಮಿಡಿ ಅನ್ನಿಸ್ತಿದೆ ನನಗೆ ಮಾತ್ರ. ಸೊ ಅಷ್ಟೇ ಸಿಟ್ಟು ಕೂಡ ಬರುತ್ತೆ. ಫೈನಲಿ ಹಾಕ್ಕೊಂಡು ಹತ್ತಿದ್ದಾನೆ. ಸೊ ಹತ್ಬಿಟ್ಟು ಈ ರೀತಿ ಓಡಾಡಿಕೊಂಡು ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾನೆ ಅಂತ. ಈ ಥರ ಮಾಡೋದ್ರಿಂದ ನಗುನೂ ಬರುತ್ತೆ, ಸಿಟ್ಟು ಬರುತ್ತೆ. ಸೊ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ.
ಫ್ರೆಂಡ್ಸ್, ಹಾಗೆ ನಿಮಗೆ ಒಂದು ಹೇರ್ ಕೇರ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ, ಕೊಕೊನಟ್ ಆಯಿಲ್ ಆ್ಯಂಡ್ ಕ್ಯಾಸ್ಟರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಸ್ಟರ್ ಆಯಿಲು ತುಂಬಾ ಯೂಸ್ ಇರೋದ್ರಿಂದ ನಾನು ಪ್ರತಿಯೊಂದು ಹೇರ್ ಕೇರ್ ವಿಡಿಯೋದಲ್ಲಿ ತೋರಿಸ್ತಾನೇ ಇದ್ದೀನಿ ನಿಮಗೆ ಈ ಆಯಿಲ್ನ. ಕ್ಯಾಸ್ಟರ್ ಆಯಿಲ್ನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣನ ರಸನ ಹಾಕ್ಕೋಬೇಕು. ಸೊ ಇದರಿಂದ ಯಾರಿಗೆಲ್ಲ ಡ್ಯಾಂಡ್ರಫ್ ಇದೆ, ಸೊ ಅವರು ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಯೂಸ್ ಮಾಡಿ. ನಿಮಗೆ ಡ್ಯಾಂಡ್ರಫ್ ಅನ್ನೋದು ತುಂಬ ಕಂಟ್ರೋಲಿಗೆ ಬರುತ್ತೆ, ಹಾಗೆ ಏರ್ಫಾಲ್ ಕೂಡ ಕಂಟ್ರೋಲಿಗೆ ಬರುತ್ತೆ. ಸೊ ನಿಮ್ಮ ಕೂದಲು ತುಂಬ ಶೈನಿಂಗ್ ಆಗಿ ಒಂದು ಹೊಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ನಿಂಬೆಹಣ್ಣು. ಸೊ ಈ ಮೂರು ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ತಣ್ಣಗಾದಮೇಲೆ ಈ ರೀತಿ ಡಿವೈಡ್ ಮಾಡಿಕೊಂಡು ಹೇರ್ಸ್ಗೆ ಅಪ್ಲೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಹೇಳಿದ್ನಲ್ಲ, ಡ್ಯಾಂಡ್ರಫ್ ಕಂಟ್ರೋಲಿಗೆ ಬರುತ್ತೆ, ಏರ್ಫಾಲ್ ಕಂಟ್ರೋಲಿಗೆ ಬರುತ್ತೆ, ಹಾಗೆ ನಿಮ್ಮ ಕೂದಲು ಶೈನಿಂಗ್ ಆಗಿ ತುಂಬ ಹೆಲ್ದಿಯಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ನಾನು ತುಂಬ ಹೇರ್ ಕೇರ್ ಮಾಡ್ತಾ ಇದ್ದೆ, ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋಗಳಲ್ಲಿ ನಾನು ಫೋಟೋ ಕೂಡ ಹಾಕಿದ್ದೀನಿ ನಂದು. ಸೊ ಅದನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಂದು ಹೇರ್ಸ್ಗೆ ಕೇರ್ ಮಾಡ್ತಾ ಇದ್ದೆ. ಸೊ ಈ ರೀತಿಯೆಲ್ಲ ಹಚ್ಕೊಳ್ಳೋದ್ರಿಂದ ನಮ್ಮನೇಲಿ ಬೈತಾ ಇದ್ರು ತಲೆಗೆ, ಲಾಸ್ಟಲ್ಲಿ ಸ್ವಲ್ಪ ಸಗಣಿನಾದರೂ ಹಚ್ಕೋಬಾರ್ದ, ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಅಷ್ಟು ಅನಿಸ್ಕೊಳ್ಳೋ ರೀತಿನೂ ನಾನು ಹೇರ್ ಕೇರ್ನ ಮಾಡ್ತಾ ಇದ್ದೆ. ಸೊ ಈ ರೀತಿ ನೀವು ಎಣ್ಣೆನ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ಸ್ವಲ್ಪ ಕೂಂಬ ಮಾಡೋದ್ರಿಂದ ನಿಮ್ಮ ಏರ್ಸ್ ಎಲ್ಲ ಕಡೆಗೂ ಕೂಡ ತುಂಬ ಚೆನ್ನಾಗಿ ಎಣ್ಣೆ ಕವರ್ ಆಗುತ್ತೆ. ವೀಕ್ಲಿ ಒನ್ ಟೈಮ್ ಆದರೂ ಈ ರೀತಿ ಮಾಡ್ಕೊತ ಬನ್ನಿ. ಸೊ ತುಂಬ ಚೆನ್ನಾಗಿ ಏರ್ಸ್ ಬೆಳೆಯುತ್ತೆ, ಏರ್ಫಾಲ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನೈಟು, ಸೊ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾನು ಚಪಾತಿ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ, ತುಂಬ ಈಸಿ ರೆಸಿಪಿಗಳನ್ನೇ ನಾನು ಜಾಸ್ತಿ ಮಾಡೋದು. ಕ್ಯಾಬೇಜ್ ಡ್ರೈ ಪಲ್ಯ ಮತ್ತು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪಲ್ಯಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾಬೇಜು ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಮಾಮೂಲಿ ಏನೆಲ್ಲ ಹಾಕ್ತೀರಾ ಆ ರೀತಿ ಹಾಕ್ಕೊಂಡು, ಸೊ ಈರುಳ್ಳಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಬೇಜ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ, ಉಪ್ಪು ಹಾಕ್ಕೊಂಡು ಬೇಯಿಸೋದ್ರಿಂದ ತುಂಬ ಬೇಗನೆ ಬೆಂದೋಗುತ್ತೆ. ನಿಮಿಷ ಈ ರೀತಿ ಮುಚ್ಚಿಟ್ರೆ ಸಾಕು, ಆಲ್ರೆಡಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಸೊ ಪಲ್ಯ ಬೇಗ ರೆಡಿಯಾಗಿ ಹೋಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇನಾ ಅಂತ ಅಂತೀರಾ, ಬಟ್ ಟೇಸ್ಟು ನಿಮಗೆ ಅಷ್ಟೇ ಸೂಪರಾಗಿರುತ್ತೆ. ನೋಡಿ ಈ ರೀತಿ ಆಗಿದೆ. ಸೊ ಯಾವ ರೀತಿ ಅಂತ ನಿಮಗೆ ಲಾಸ್ಟಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ 10:00 ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಂದು ನಮ್ಮ ಅಪಾರ್ಟ್ಮೆಂಟಲ್ಲಿ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಈ ರೀತಿ ಗರ್ಬಾ ಡ್ಯಾನ್ಸ್, ಅವ್ರದ್ದು ಒಂದು ಕಲ್ಚರ್ ಏನಿರುತ್ತೆ, ಸೊ ಅದನ್ನು ಗುಜರಾತಿಯವರು ಸ್ಟಾರ್ಟ್ ಮಾಡಿಕೊಡ್ತಾರೆ. ನಾವು ಕೂಡ ಕೆಳಗಡೆ ಬಂದಿದ್ದೀವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು. ಸೊ ಚಿಕ್ಕ ಮಕ್ಕಳು ಎಲ್ಲ ಆಡ್ತಾ ಇರ್ತಾರೆ, ಸುಮಾರು 12-1 ಗಂಟೆವರೆಗೂ ಕೂಡ ಈ ರೀತಿ ಫಂಕ್ಷನ್ ನಡೀತಾನೆ ಇರುತ್ತೆ. ಫ್ರೆಂಡ್ಸ್, ಇದೆಲ್ಲ ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ, ಇಲ್ಲಿಗೆ ಬಂದಮೇಲೇ ನಾನು ಈ ರೀತಿ ಎಲ್ಲ ನೋಡ್ತಾ ಇರೋದು. ಅದಕ್ಕೆ ಹೇಳ್ತಾರೆ ಹಳೆ ಕಾಲದವರು, ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ. ಸೊ ನಾನು ಇಲ್ಲಿಗೆ ಬಂದಿರೋದ್ರಿಂದ ನನ್ನ ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಇದನ್ನೆಲ್ಲ ನೋಡೋಕ್ಕೆ ಚಾನ್ಸ್ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ ನನ್ನ ಲೈಫಲ್ಲಿ. ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಇಬ್ಬರೂ ಸೇರಿಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ತುಂಬ ಒಂದು ಕಲ್ಚರ್ ಅನ್ನೋದು ಇಲ್ಲಿ ಯಾವ ರೀತಿ ಇದೆ ಅಂದರೆ, ಸೊ ನೋಡ್ತಾ ಇರ್ಬೋದು ನಿಮಗೇನೆ ಗೊತ್ತಾಗುತ್ತೆ, ಪ್ರತಿಯೊಂದು ಕೂಡ ಇವರು ಸೆಲೆಬ್ರೇಟ್ ಮಾಡ್ತಾರೆ. ಎಲ್ಲ ನೋಡಿಕೊಂಡು ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬ ತಿಳ್ಕೊತಾ ಇದ್ದೀನಿ. ಸೊ ನಾನು ಏನೇನು ತಿಳ್ಕೊತಾ ಇದ್ದೀನಿ ಅದನ್ನೆಲ್ಲ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ರಾತ್ರಿ 12 ಗಂಟೆ ಆಗಿದೆ. ಸೊ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಇನ್ನು ಎಷ್ಟೊತ್ತವರೆಗೂ ಇವ್ರು ಮಾಡ್ತಿದ್ದಾರೆ ಅಂತ. ಲಾಸ್ಟಲ್ಲಿ ಈ ರೀತಿ ಒಟ್ಟಾಗಿ ಸೇರಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಡ್ ಮಾಡ್ತಾರೆ. ಸೊ 9 ದಿನಗಳ ಕಾಲವೂ ಕೂಡ ಈ ರೀತಿಯೇ ಡ್ಯಾನ್ಸ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಾರೆ. ಓ, ಇವಾಗ ನಿಮಗೆ ಗೊತ್ತಾಗಿರ್ಬೋದು ನಾವು ಯಾಕೆ ಲೇಟಾಗಿ ಮಲಗ್ತೀವಿ ಅಂತ. ಸೊ 12:01 ಗಂಟೆ ಇಲ್ದಲೇ ನಾವು ಮಲಗೋದಿಲ್ಲ ಇಲ್ಲಿ.
ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಕೂಡ ಸೋ ಬೇಜಾರ್ ಅಂತ ಅನ್ಸೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್.